ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ನಾನೀಗ ನಿಮ್ಮ ಮುಂದೆ ತೋರಿಸ್ತಿರುವಂಥದ್ದು ಏನಂದರೆ ಜಾಯಿಕಾಯಿ. ಈ ನಾರು ಬೇರುಗಳಲ್ಲಿ ಒಂದು ಪ್ರಮುಖ ಸ್ಥಾನ ಪಡೆದುಕೊಂಡಿರುವಂಥದ್ದು ಅಂತ ಹೇಳಿದ್ರೆ ಈ ಜಾಯಿಕಾಯಿ ಜಾಪತ್ರೆ ಅಂತ ಹೇಳಿ ನೋಡಿ. ಜಾಯಿಕಾಯಿ ಎಲ್ಲ ಹಣ್ಣಾಗಿ ಜಾಪತ್ರೆ ತೆಕ್ಕೊಂಡು ಎಲ್ಲ ಒಣಸಿದ ಮೇಲೆ ಈ ಥರ ಇರುತ್ತೆ. ಈ ಥರ ಇದು ಮೇಲೆ ಚಿಪ್ಪಿದು, ಇದ್ರ ಒಳಗಡೆ ಜಾಯಿಕಾಯಿ ಇರುತ್ತೆ. ಜಾಯಿಕಾಯಿ ಉಪಯೋಗ ಗೊತ್ತಿಲ್ಲದೆ ಇರೋವ್ರೆ ಇಲ್ಲ. ಅದು ನೂರಾರು ಉಪಯೋಗಗಳಿದ್ರು ನಮಗೇನು ಬೇಕು ಅದಕ್ಕೆ ಮಾತ್ರ ನಾವು ಬಳಸ್ತೀವಿ ದಿನನಿತ್ಯ. ನಾವಂತೂ ಇದನ್ನು ಸಣ್ಣ ಮಕ್ಕಳು ಹುಟ್ಟಿದಾಗ ಒಂದು ತಿಂಗಳ ಮೇಲೆ ಸುತ್ಕಾರ ಹಾಕೋಕ್ಕೆ ಬಜೆ, ಜಾಯಿಕಾಯಿ, ಜ್ಯೇಷ್ಠಮದು ಇದೆಲ್ಲ ಒಂದೊಂದೇ ಸುತ್ತು ಹಿಂಗೆ ಸಣ್ಣ ಸುತ್ತು ಸುತ್ಕಾರ ಹಾಕೋಕ್ಕೆ ಮಕ್ಕಳು ಎಲ್ಲ ಸ್ನಾನ ಗಿನ ಮಾಡಿಸಿ ಅವಕ್ಕೆ ಹಾಲೆಲ್ಲ ಕುಡಿಸಾದ ನಂತರ ಇದೊಂದು ಸುತ್ಕಾರ ಹಾಕಿದಾಗ ಅವು ತುಂಬ ಚೆನ್ನಾಗಿ ನಿದ್ರೆ ಮಾಡ್ತವೆ. ಆಮೇಲೆ ಪುಷ್ಟಿ ಇದು, ಒಳ್ಳೆ ದೇಹಕ್ಕೆ ಪುಷ್ಟಿ ಅದು, ಆರೋಗ್ಯಕ್ಕೆ ಅವು. ನಿದ್ರೆ ಒಳಗೆ ಬೆಳೀತಾವಂತೆ, ನೂರು ನೂರು ಗ್ರಾಮು ದಿನಕ್ಕೆ ನಿದ್ರೆ ಒಳಗೆ ಬೆಳೀತವೆ ಅಂತವೆ ಅಂತಾರೆ. ಹಾಗಾಗಿ ಜಾಯಿಕಾಯಿ ಹುಟ್ಟು ಮಕ್ಕಳಿಂದ ಹಿಡಿದು ಎಲ್ಲ ಹಬ್ಬ ಹರಿದಿನಗಳಲ್ಲಿ ನಾವೆಲ್ಲ ಸಿಹಿ ತಿಂಡಿಗಳಿಗೆ ಹಾಕ್ತೀವಿ. ಇದು ಮದುವೆ ಮತ್ತು ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲೇ ಬೂಂದಿ ಎಲ್ಲ ನಾವು ಕೊಳಗಗಟ್ಟಲೆ ಬೂಂದಿ ಮಾಡಿಸ್ಬೇಕಾದ್ರೆ ಜಾಯಿಕಾಯಿ ಅಂತೂ ಚೆನ್ನಾಗದು ನುಣ್ಣಗೆ ಪುಡಿ ಮಾಡಿ ಆ ಬೂಂದಿಗೆ ಬೆರೆಸೋಂಥದ್ದು, ಅದರ ಸುವಾಸನೆ ತಿನ್ನಬೇಕಾದ್ರೆ ಅದು ಸಿಗೋಂಥದ್ದು. ಆಹಾ, ಜಾಯಿಕಾಯಿ ಅಂದರೆ ನಮ್ಗೆ ಅದೇನೋ ಒಂದು, ಅದನ್ನು ನೋಡ್ತಿದ್ದಂಗೆ ಅದೆಲ್ಲ ಬಳಸೋಂಥ ಆಹಾರ ಅವೆಲ್ಲ ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಏನು ಮಾಡ್ತೀವಿ, ಇದು ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಏಲಕ್ಕಿ ಇದೆಲ್ಲ ಪುಡಿ ಮಾಡಿಟ್ಕೊಂಡು ನುಣ್ಣಗೆ ಒಂದು ಡಬ್ಬಿ ಹಾಕಿಟ್ಕೋತೀವಿ. ದಿನನಿತ್ಯ ಟೀ ಮಾಡಬೇಕಾದ್ರೆ ನಾವು ಅದೊಂದು ಚಿಟ್ಟಿಗೆ ತುಂಬ ಅಂತ ಅಲ್ಲ ನೋಡಿ, ಅದು ಜಾಯಿಕಾಯಿ ಬಿಡಿಸಿದ್ಮೇಲೆ ಈ ಥರ ಇರುತ್ತೆ. ಅದು ಹೀಗೆ ಬಿಡಿಸ್ತೀವಲ್ಲ, ಅದು ಇದು ಹೀಗೆ ತೋರಿಸ್ತೀನಿ. ನಾನಿವಾಗ ಅದೇ ಕೆಲಸ ಮಾಡ್ತಾ ಕೂತ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲೇ. ಇದೆಲ್ಲ ಬಿಸಿಲಿದ್ದಾಗ ಮಾಡಿದಾಗ ಪುರುಸತ್ತಾದಾಗ ಅದಾಗ ಬಿಡಿಸಿಟ್ಕೊಳ್ಳೋದು ನೋಡಿ. ಹೀಗೆ ಒಡಿಬೇಕು, ಒಡೆದಾಗ ಇದ್ರ ಒಳಗಡೆ ಬರುತ್ತಲ್ಲ ಇದು. ಇದನ್ನೊಂದ್ಸಲ ಎಲ್ಲ ಚೆನ್ನಾಗಿ ಒಣಸಿಟ್ಕೊಬೇಕು. ಇದರೊಳಗೆ ಒಳ್ಳೊಳ್ಳೆಯದೆ ನೋಡಿ, ಆರಿಸಿ ಈ ಥರ ಇಟ್ಟರೆ ವರ್ಷ ಇಡೀ ಚಿಪ್ಪೊಳಗೆ ಇಡೋದ್ರಿಂದ ಏನೇನು ಆಗೋದಿಲ್ಲ ಅಂತ ಹೇಳಿ. ಆದರೂ ಕೆಲವು ಸಲ ಈ ಮಳೆಗಾಲದಲ್ಲೇ ನೋಡೋಕ್ಕೆ ಮೇಲುಗಡೆ ಚಿಪ್ಪು ಚೆನ್ನಾಗಿ ಕಾಣುತ್ತೆ, ಒಳಗಡೆ ಬೂಸ್ಟ್ ಬರೋಕ್ಕೆ ಶುರು ಆಗಿಬಿಟ್ಟಿರುತ್ತೆ. ಹಾಗಾಗಿ ಆಮೇಲೆ ಅದನ್ನು ಹೀಗೀಗೆ ಅಲ್ಲಾಡಿಸಿದ್ರೆ ಅದು ಒಳಲೊಳಲೊಳ ಅನ್ನುತ್ತೆ. ಅಲ್ಲಾಡಿಸಿದಾಗಲೂ ಅದರ ಒಳಗಡೆ ಇರೋದು ಗೊತ್ತಾಗಿಲ್ಲ ಅಂದರೆ ಅದು ಹಾಗೆ ಅಂಟ್ಕೊಂಡು ಚಿಪ್ಪಿಗೆ ಬೂಸ್ಟ್ ಬರ್ತಿದೆ ಅಂತ. ಹಾಗಾಗಿ ಜಾಯಿಕಾಯಿನ ನಾವು ವೇಸ್ಟ್ ಮಾಡದೇ ಇರೋ ಥರ, ಹಾಳಾಗದೆ ಇರೋ ಥರ ನೋಡ್ಕೋಬೇಕಾದ್ರೆ ಅದನ್ನು ಚೆನ್ನಾಗಿ ಬಿಸಿಲಿಗೆ ಹಾಕಬೇಕದು. ಹಣ್ಣಾಗಿ ಕೊಯ್ಕೊಂಡು ಬಂದಮೇಲೂ ಆಗಾಗ ಬಿಸಿಲಿಗೆ ಹಾಕಿಟ್ಕೊಂಡ್ರೆ ಇಡೀ ಒಂದಲ್ಲ ಎರಡು ವರ್ಷ ಮೂರು ವರ್ಷ ಆದರೂ ಏನೇನಾಗಲ್ಲ ಹಾಗಿರುತ್ತೆ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಜಾಯಿಕಾಯಿ ಬಗ್ಗೆ. ಹೀಗೆ ಜಾಯಿಕಾಯಿ ಚಿಪ್ಪು ನೋಡಿ, ಹೀಗೆ ಅದನ್ನು ನಾನು ಈಗ ಜಜ್ಜಿದ್ನಲ್ಲ ನೋಡಿ, ಈ ಥರ ಚಿಪ್ಪು ಅದ್ರದ್ದು ಇರುತ್ತೆ. ಇನ್ನೂ ಒಂದು ಒಡೆದು ತೋರಿಸ್ತೀನಿ ನೋಡಿ. ಇಲ್ಲಿ ಕುಟ್ಟಣಿ, ಈ ಥರ ಕುಟ್ಟಣಿ ಅಂತ ಇಟ್ಕೊಂಡಿರ್ತೀನಿ. ಇದು ಸೂಪರ್, ಇದು ಹಿಂಗೆ ಹಿಂಗೆ ಆಗ್ತಿದ್ದಂಗೆ ಎರಡು ಹೋಳಾಗೋಗುತ್ತದೆ ನೋಡಿ ನೋಡಿ. ಇದ್ರೂ ಒಳಗಡೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇದು ಒಳ್ಳೆ ಜಾಯಿಕಾಯಿ ಮಾತ್ರ, ಇವೆಲ್ಲ ತುಂಬ ಒಳ್ಳೆ ಜಾಯಿಕಾಯಿ. ನೋಡಿ ಇದು ಜಾಯಿಕಾಯಿ ಒಡೆದು ಅದನ್ನು ಎರಡು ಹೋಳು ಮಾಡಿದಾಗ ಹೀಗೆ ಅಡಿಕೆ ತುಂಡು ಥರ ಕಾಣುತ್ತೆ. ಇದು ಸುಮ್ಮನೆ ಇದೆಲ್ಲ ಅಷ್ಟೇ, ಒಂಚೂರು ಸುಮ್ಮನೆ ಅವಾಗವಾಗ ಬಾಯಿಗೆ ಹಾಕ್ಕೊಂಡ್ರೆ ಬಾಯಿ ಕೂಡ ಒಳ್ಳೆ ಘಮ ಘಮ ಅಂತ ಇರುತ್ತೆ. ನಮಗೆ ಏನೋ ಒಂದು ಒಳ್ಳೆ ಸುಮಧುರವಾದ ಸುವಾಸನೆ ಇರೋದ್ರಿಂದ ಆ ಜಾಯಿಕಾಯಿ ಇದು. ಆಮೇಲೆ ನಾವು ಕಷಾಯ ತಯಾರಿಕೆ ಮಾಡ್ತೀವಿ. ಒಂದು 21 ಥರ ಬೇರು, ಬಜೆ, ಜಾಯಿಕಾಯಿ, ಜ್ಯೇಷ್ಠಮದು, ಅಜ್ವಾನ, ಓವಿನಕಾಳು, ಕಾಳುಮೆಣಸು, ಒಣಶುಂಠಿ, ಅಶ್ವಗಂಧಿ, ಸುಗಂಧಿನಿ ಬೇರು. ಜಾಯಿಕಾಯಿ ಅವಾಗ ನಾವೊಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀವಿ. ಒಂದು ಕೆ ಜಿ ಕಷಾಯ ಮಾಡೋಂಗಿದ್ರೆ ಒಂದು 5 ಜಾಯಿಕಾಯಿ ಅಂತೂ ಹಾಕ್ತೀವಿ. ಯಾಕಂದರೆ ಇದ್ರ ಸುವಾಸನೆ ಗಾಢವಾಗಿದ್ದರೂ ಕೂಡ
ಏನು ಎಫೆಕ್ಟ್ ಇಲ್ಲ. ಎಲ್ಲ ಹೇಳ್ತಾರೆ ಅಯ್ಯೋ ಭಾರಿ ತಿನ್ನಬಾರ್ದು, ಭಾರಿ ತಿನ್ನಬಾರ್ದು. ಭಾರಿ ಯಾರು ತಿಂತಾರೆ, ಎಷ್ಟು ಚೆನ್ನಾಗಿದ್ರೂ ಅದು ಎಷ್ಟು ಬೇಕೋ ಅಷ್ಟೇ ದೇಹ ತಗೊಳತ್ತೆ, ಎಷ್ಟು ಬೇಕೋ ಅಷ್ಟೇ ತಗೊಳತ್ತೆ ದೇಹಕ್ಕೆ ಗೊತ್ತದು. ನಾವು ಯಾವುದೇ ಜಾಸ್ತಿ ಸಿಹಿ ಅಷ್ಟು ಇಷ್ಟಪಟ್ಟರು ತುಂಬ ಅದಕ್ಕೆ ತಿಂದವಾಗ ಹೀಕುರಿಕೆ ಆಗೋ ಹಾಗೆ ಆಗುತ್ತೆ. ಅದಕ್ಕೆ ಪ್ರಪೋರ್ಷನ್ನು, 1 ಕೆಜಿಗೆ ಇಷ್ಟು, 1/2 ಕೆಜಿಗೆ ಇಷ್ಟು ಅಂತ. ಹೀಗೆ ನಾವು ಕಷಾಯ ತಯಾರಿಕೆಯಲ್ಲಿ ಕೂಡ ಬಳಸ್ತೀವಿ. ಮತ್ತು ಎಲ್ಲ ಪಾಯಸ, ಬೂಂದಿ ಏನೇ ಮಾಡ್ಬೇಕಾದ್ರೂ ನಾವು ಇದೆಲ್ಲ ಒಂಚೂರು ಪುಡಿ ಮಾಡಿಬಿಟ್ಟು ಹಾಕ್ತೀವಿ. ದಿನನಿತ್ಯ ಎಲ್ಲ ಇದು ಒಂಚೂರು ಒಣಶುಂಠಿ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಒಂದು ಬಾಟ್ಲಲ್ಲಿ. ಟೀ ಕುದಿಬೇಕಾದ್ರೆ ಒಂದು ಚಿಟಿಕೆ ಸ್ವಲ್ಪ ಅದು ಸುವಾಸನೆಗೆ ಹಾಕಿ, ಟೀ ಪರಿಮಳನೇ ಅಷ್ಟು ಚೆನ್ನಾಗಿರುತ್ತೆ ಇದರಿಂದ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಜಾಯಿಕಾಯಿ ಬಗ್ಗೆ ನಿಮಗೆ ಕೊಟ್ಟಿರುವಂಥ ಈ ಮಾಹಿತಿ ನಿಮಗಿಷ್ಟ ಆದರೆ ನನ್ನ ಈ ವಿಡಿಯೋಗೆ ಲೈಕು ಶೇರು ಜೊತೆ ಅಷ್ಟೇ ಅಲ್ಲ, ನಾನು ಕಮೆಂಟ್ ಮಾಡಿದರೆ ಇನ್ನೂ ಅದನ್ನು ಓದೋಕ್ಕೊಂಥರ ಖುಷಿ ಅನಿಸುತ್ತೆ. ನೀವು ಯಾವ ಥರ ಕಮೆಂಟ್ ಇದನ್ನು ನೋಡಿಬಿಟ್ಟು ಹಿಂಗೆ ಕಮೆಂಟ್ ಮಾಡಿದ್ರು ಅಂತ ಹೇಳೋದಂತರ ಖುಷಿ ಅನಿಸುತ್ತೆ. ಇನ್ನೂ ಹೆಚ್ಚಿನ ನಾವು ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಇಷ್ಟೊತ್ತು ನೋಡಿದಂಥ ಈ ಜಾಯಿಕಾಯಿಯ ವಿಡಿಯೋಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಸೋ ಮಚ್.